ವಿಚಾರವಾಗಿ ಮುಸ್ಲಿಮರಿಗೆ ಮೀಸಲಾತಿ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ಬಹುಶಃ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೇನೆ. ಈ ಸರ್ಕಾರ ಈ ಪಕ್ಷ ಈಗಾಗಲೇ ಹಲವಾರು ತಿನಲ್ಲಿ ರಾಜ್ಯದ ಜನತೆಗೆ ದ್ರೋಹ ಮಾಡಿರ್ತಕ್ಕಂಥ ಈಗ ಪ್ರತಿನಿತ್ಯ ನಾನು 5-6 ಪೇಜ್ಗಳ ಜಾಹೀರಾತುಗಳನ್ನು ನೋಡ್ತಾ ಇದ್ದೇನೆ. ಅಸಹ್ಯ ಆಗ್ತಿಲ್ಲ ಅದನ್ನು ನೋಡಲಿಕ್ಕೆ. ಪ್ರತಿನಿತ್ಯ ಕೊಡ್ತಾ ಇರ್ತಕ್ಕಂಥ ಯಾರ ಅಪ್ಪನ ಮನೆ ದುಡ್ಡಿದು ಕೋಟ್ಯಾಂತರ ರೂಪಾಯಿ. ಇವತ್ತು ನಾಡಿನ ತೆರಿಗೆ ಹಣವನ್ನು ಕಳೆದ 8-10 ದಿವಸಗಳಿಂದ ಕೊಡ್ತಾ ಇರತಕ್ಕಂಥದ್ದು. ಮತ್ತು ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಇರಲಿ, ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಸರ್ಕಾರದ ವೆಚ್ಚದಲ್ಲೇ KSRTC ಬಸ್ಗಳು BMTC ಬಸ್ಗಳನ್ನು ಇವತ್ತು ಉಪಯೋಗ ಮಾಡಿ ಸರ್ಕಾರದಿಂದ ದುಡ್ಡು ಕಟ್ಟಿ KSRTC ಡಿಪಾರ್ಟ್ಮೆಂಟ್ಗೆ, ಅದರ ಜೊತೆಗೆ ಫಲಾನುಭವಿಗಳು ಅಂತಕ್ಕಂಥ ಹೆಸರಿನಲ್ಲಿ ಆ ಕಾರ್ಯಕ್ರಮಕ್ಕೆ ಜನರನ್ನು ಭಾಗವಹಿಸಲಿಕ್ಕೆ ಒತ್ತಾಯ ಹಾಕಿ ಅಧಿಕಾರಿಗಳೇ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಇದು ಇದರಿಂದ ಅವರೇನೋ ಸಾಧನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇದು ಒಂದು ಭಾಗ. ಇವತ್ತು ಅಧಿಕಾರ ಇದ್ದಾಗ ಜನಗಳ ಒಂದು ಸಮಸ್ಯೆಗಳಿಗೆ ಪರಿಹಾರ ಶಾಶ್ವತವಾಗಿ ತಂದುಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದೆ. ಬರೀ ಕಾಗದದ ಮೇಲೆ ಇದನ್ನೆಲ್ಲ ಹಿಂತೋರಿಸ್ಕೊಂಡಿದ್ದಾರೆ. ಉದಾಹರಣೆಗೆ ನಾಳೆ ನಾಡಿದ್ದು ರಾಮನಗರದಲ್ಲೇ ಒಂದು ಕಾರ್ಯಕ್ರಮ ಇದೆ. ರಾಮನಗರದ ಕಾರ್ಯಕ್ರಮಕ್ಕೆ 700-800 ಬಸ್ಗಳನ್ನು ಸರ್ಕಾರಿ ವೆಚ್ಚದಲ್ಲಿ KSRTC ಬಸ್ಗಳನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಮಾಡ್ಕೊಳ್ಳಿ ಫಲಾನುಭವಿಗಳು ಅಂತೇಳಿ ಅವರ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಕರ್ಕೊಂಬರ್ಲಿಕ್ಕೆ ಆ ಸಭೆಗೆ ಜನ ಕರ್ಕೊಂಬರ್ಲಿಕ್ಕೆ. ಇವರು ಕಾರ್ಯಕ್ರಮ ಜನತಾ BJPಯ ಕಾರ್ಯಕ್ರಮ. ಆ ಮಂತ್ರಿಗಳು ಎಂದ ಕೇಸರಿ ಶಾಲೆ ಬೇರೆ ಹಾಕುತ್ತಾರೆ ಆ ಸಭೆಗಳಲ್ಲಿ, ಅಲ್ಲೆಲ್ಲ ಬೇಕಾದಾಗೆ ಬಾವುಟಗಳು ಕಟ್ಕೋತಾರೆ. ಇಲ್ಲಿ ಸರ್ಕಾರ ದುಡ್ಡು ಇವ್ರು ಮಾಡ್ತಾ ಇರತಕ್ಕಂಥದ್ದು ಇದು. ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಈಗ ಇದರಲ್ಲೇ ಈಗಾಗಲೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ 3 ಬಾರಿ ಫೌಂಡೇಶನ್ ಹಾಕಾಗಿದೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ. ಈಗ ಮತ್ತೆ 4ನೇ ಬಾರಿ ಫೌಂಡೇಶನ್ ಹಾಕ್ತಾರೆ. ಸರ್ಕಾರ ಬಿದ್ದೋದ್ರೆ ನಂತರ ಇವರು ಗವರ್ನರೇ ಇರತಕ್ಕಂಥವ್ರು. ನಾವು ಏನೊಂದು ಯೂನಿವರ್ಸಿಟಿಯಿಂದ 600 ಕೋಟಿ ಹಣವನ್ನು ಈ ಒಂದು ಯೋಜನೆಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದನ್ನು ಮತ್ತೆ ನಿಲ್ಲಿಸ್ತಾರೆ, ಗೊತ್ತಿದೆ ನನಗೆ. ಮತ್ತು ಅದಕ್ಕೆ ಬೇರೆ ರೀತಿಯಲ್ಲಿ ಮುಂದಿನ ಸರ್ಕಾರ ಮಾಡಬೇಕು. ಈ ರೀತಿಯ ಚೆಲ್ಲಾಟಾಟ ನಿಲ್ಲಿಸಬೇಕು ಇವರು. ಎಲ್ಲ ಶಂಕುಸ್ಥಾಪನೆ ಕಾರ್ಯಕ್ರಮ ಈ ಶಂಕುಸ್ಥಾಪನೆಯನ್ನು 2 ವರ್ಷದ ಮುಂಚೆ ಮಾಡಿ ಕೆಲಸಗಳು ಪ್ರಾರಂಭ ಮಾಡಿ ಇವತ್ತು ಒಂದು ಅಂತ್ಯಕ್ಕೆ ಬಂದಿದ್ದರೆ ನಾವು ಮೆಚ್ಕೋಬೋದಾಗಿತ್ತು. ಚುನಾವಣೆ ಇನ್ನು ವಾರಕ್ಕೆ ಚುನಾವಣೆ ಘೋಷಣೆ ಆಗುತ್ತೆ, ಶಂಕುಸ್ಥಾಪನೆ ನೆರವೇರಿಸ್ತಾರೆ, ಅಲ್ಲಿಗೆ ನಿಂತು ಹೋಗುತ್ತೆ. ಇದು ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಕೊನೆಯ ಹಂತದಲ್ಲಿ ಅವರು ಸಹ ಈ ರೀತಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಯಾವುದೇ ರೀತಿಯ ಒಂದು ಸರ್ಕಾರದ ಆದೇಶಗಳಿಲ್ಲದೆ ಎಲ್ಲ ಕಡೆ 200-300 ಕೋಟಿ ಕೆಲಸಗಳ ಘೋಷಣೆ ಮಾಡಿ ಅವರೇನು ಮಾಡಿದ್ರು ಅದೇ ಕೆಲಸ ಈಗ ಇವರು ಮಾಡ್ತಾ ಇದ್ದಾರೆ. ಅದರಿಂದ ಇದು ಇವೆಲ್ಲ ವ್ಯರ್ಥ ಕಸರತ್ತುಗಳು ಇಲ್ಲ. ಇಲ್ಲಿ ಮೀಸಲಾತಿಯ ಬಗ್ಗೆ ನಾನು ಹೇಳೋದಾದರೆ ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮುಸ್ಲಿಂ ಸಮಾಜಕ್ಕೆ ಇವತ್ತು ಇದ್ದಂಥ 4% ಏನೋ ಒಂದು